ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಎಸ್ಎಸ್ ಫೈಬರ್ ಡೋರ್ಸ್, ಮೇನ್ ರಿಂಗ್ ರೋಡ್, ಶಾಂತಿನಗರ್, ನವೋದಯ ಶಾಲೆ ಹತ್ತಿರ, ದಾವಣಗೆರೆ. ಮೊಬೈಲ್ ಸಂಖ್ಯೆ 8073261362. ನಮಸ್ಕಾರ ವೀಕ್ಷಕರೇ, ದಾವಣಗೆರೆ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮಿ. ಇಂದು ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯ ಘಟಕ ಇವರ ವತಿಯಿಂದ ಸೀರತ್ ಅಭಿಯಾನ ಕಾರ್ಯಕ್ರಮವನ್ನು ದಾವಣಗೆರೆ ನಗರದ ಬಾಷ್ಟನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವೀಕ್ಷಿಸಿ. اللہ کے نبی محمد صلی اللہ علیہ وسلم کا پیغام ہے, آپ صلی اللہ علیہ وسلم کی حدیث ہے, اور آپ صلی اللہ علیہ وسلم کے فرمان پر عمل کرنا بہت بڑا اجر و ثواب کا حامل ہے. اس لیے ಮಾಧ್ಯಮ ಮಿತ್ರರೇ, ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯ ಘಟಕ ವತಿಯಿಂದ ಸೀರತ್ ಅಭಿಯಾನ ಕಾರ್ಯಕ್ರಮವನ್ನ ದಿನಾಂಕ 23 ಅಕ್ಟೋಬರ್ 2020 5 ನವೆಂಬರ್ 2020 ರಾಜ್ಯವ್ಯಾಪ್ತಿ ಈ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ಈ ಅಂಗವಾಗಿ ದಾವಣಗೆರೆ ನಗರದ ಶಾಖೆ ವತಿಯಿಂದ ಕೂಡ ಒಂದು ಈ 15 ದಿನಗಳ ನಿರಂತರ ಅಭಿಯಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಇದರಲ್ಲಿ 10 ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದಿವೆ. ಮೊಟ್ಟ ಮೊದಲನೇದಾಗಿ ನಮ್ಮ ದೇಶ ಬಾಂಧವರಿಗೆ ಪ್ರವಾದಿ ಮೊಹಮ್ಮದರ ಶಿಕ್ಷಣ ಎಂಬ ಕುರಿತು ಲೋಕಾಗ್ರಹಿ ಮತ್ತು ಪ್ರವಾದಿ ಮೊಹಮ್ಮದ್ ಜೀವನ ಮತ್ತು ಸಂದೇಶ ಎಂಬ ಪುಸ್ತಕಗಳನ್ನು ನೀಡುವುದರ ಮೂಲಕ ಅವರ ಜೀವನ ಚರಿತ್ರೆಯನ್ನು ನಾವು ಪ್ರಚಾರಪಡಿಸ್ತಾ ಇದ್ದೀವಿ. ಜೊತೆಗೆ ಹಲವಾರು ವಿದಾಯ ಭಾಷಣ, ಲೋಕನಾಯಕ ಹಾಗೂ ಹೋಲ್ಡರ್ಗಳ ಮೂಲಕ ಪ್ರವಾದಿ ಮೊಹಮ್ಮದರ ಶಿಕ್ಷಣ ಏನಾಗಿದೆ ಎಂಬುದನ್ನು ಜನಸಾಮರಲ್ಲಿ ತಿಳಿಸಲು ಪ್ರಯತ್ನಿಸಲಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಜಮಾತೆ ಇಸ್ಲಾಮಿ ಹಿಂದ ಅಂಗಸಂಸ್ಥೆಗಳಾದಂತಹ SIO, ಚಿಲ್ಡ್ರನ್ ಸರ್ಕಲ್, GIO ಮತ್ತು ಜಮಾತೆ ಇಸ್ಲಾಮಿ ಮಹಿಳಾ ಘಟಕ, ಎಲ್ಲ ನಮ್ಮ ಕಾರ್ಯಕರ್ತರು ಜನರ ಮನೆ ಮನೆಗೆ ಹೋಗಿ ಮತ್ತು ಶಾಲಾ ಕಾಲೇಜುಗಳಿಗೆ ಹೋಗಿ ಮತ್ತು ಬ್ಯಾಂಕು ಕಚೇರಿಗಳಿಗೆ ಹೋಗಿ ಈ ಪ್ರವಾದಿಯವರ ಶಿಕ್ಷಣ ಮತ್ತು ಅವರ ಜೀವನ ಸಂದೇಶವನ್ನು ನಾವು ಪ್ರಚಾರ ಪಡಿಸ್ತಾ ಇದ್ದೀವಿ. ಈ ಒಂದು ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದು ಇವತ್ತಿನ ದಿನಾಂಕ ಅಂದರೆ 31 ಅಕ್ಟೋಬರಿಗೆ ಶುಚಿತ್ವವು ಸತ್ಯವಿಶ್ವಾಸದ ಅರ್ಧಾಂಶವಾಗಿದೆ. ಅಂದರೆ ಉರ್ದುದಲ್ಲಿ ಹೇಳಬೇಕಾದ್ರೆ ಬಾಕಿ ಆದ ಈಮಾನ್ ಹೈ ಅನ್ನುವ ಒಂದು ಘೋಷವಾಕ್ಯದೊಂದಿಗೆ ಇವತ್ತು ಭಾಷಾನಗರ ಮೇನ್ ರೋಡಿಂದ ಹಿಡಿದು ರಿಂಗ್ ರೋಡ್ ಅವರಿಗೆ ಸ್ವಚ್ಛತಾ ಅಭಿಯಾನವನ್ನು ಪ್ರಾರಂಭಿಸಿದ್ದು, ಇದೇ ರೀತಿಯಾಗಿ ಒಂದು ಈ ಒಂದು ಏರಿಯಾಕ್ಕೆ ಒಂದು ಪಾರ್ಕ್ ಇದೆ, ಆ ಪಾರ್ಕಿನಲ್ಲಿ ಬಹಳಷ್ಟು ಗಲೀಜುಗಳು ಉಂಟಾಗಿ ಜನಸಾಮಾನ್ಯರಲ್ಲಿ ವಾಕಿಂಗ್ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥದ್ದು ಕೂಡ ನಾವು ಇವತ್ತು ಶುಚಿತ್ವವನ್ನು ಅದನ್ನು ಕ್ಲೀನಿಂಗ್ ಮಾಡುವುದರ ಮೂಲಕ ಜನರು ಅದನ್ನು ಕಾಪಾಡಿಕೊಂಡು ಹೋಗುವಂತಹ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ. ಮತ್ತು ಮುಖ್ಯವಾಗಿ ವಿದ್ಯಾರ್ಥಿಗಳು ಈ ಒಂದು ಅಭಿಯಾನಕ್ಕೆ ನಾವು ಪ್ರಬಂಧ ಸ್ಪರ್ಧೆಯನ್ನು ಇಟ್ಟಿದ್ದೀವಿ. ಈಗಾಗಲೇ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಬಂಧ ಸ್ಪರ್ಧೆಯ ಪ್ರಥಮ ಬಹುಮಾನ 5,000, ದ್ವಿತೀಯ ಬಹುಮಾನ 3,000 ಹಾಗೂ ತೃತೀಯ ಬಹುಮಾನ 2,000 ಅಂತ ಘೋಷಣೆ ಮಾಡಿದ್ದೀವಿ. ಈ ಘೋಷಣೆಯ ಮೂಲಕ ನಮ್ಮ ದೇಶ ಬಾಂಧವರು ಈ ಪ್ರವಾದಿ ಮೊಹಮ್ಮದರ ಜೀವನದ ಕುರಿತು ಅನೇಕ ಪ್ರಬಂಧಗಳನ್ನು ಬರಿತಾ ಇದ್ದಾರೆ ಮತ್ತು ಫೈನಲ್ ಆಗಿ ಇದರಲ್ಲಿ ಯಾರು ಅತ್ಯುತ್ತಮವಾಗಿ ಬರೀತಾರೆ 1, 2 ಮತ್ತು 3 ಸ್ಥಾನವನ್ನು ನೀಡುವುದರ ಮೂಲಕ ಅವರಿಗೆ ಒಂದು ದಿನ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಬಹುಮಾನವನ್ನು ವಿತರಿಸಲಾಗುವುದು. ಮತ್ತು ಮುಸ್ಲಿಂ ಬಾಂಧವರಿಗೂ ಮತ್ತು ದೇಶ ಬಾಂಧವರಿಗೂ ಈದ್ ಮಿಲಾದ್ ಪ್ರವಾದಿಯವರ ಹುಟ್ಟಿದ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಕೋರುತ್ತಾ ಪ್ರವಾದಿಯವರ ಶಿಕ್ಷಣವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ನಾವೆಲ್ಲರೂ ಸಿದ್ಧರಾಗಿರಬೇಕೆಂದು ನಾನು ಕರೆ ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ನಬಿ ಅಕ್ರಮ್ ಸಲಹು ಅಲೈ ವಸಲ್ಲಂ ಕಿ ಜೋ ಜಿಂದಗಿ ಕೆ ಜೊ ಹಮಾರೆ ಲಿಯೆ ಬೆಹತರೀನ್ ಉಸ್ವಾ ಉಸ್ಮೇ ಹೈ ಇಸ್ಕೋ ಛೋಡ್ ಕರ್ ಜೊ ಹಮಾರೆ ಮಿಲ್ಲತ್ ಕೆ ಜೊ ಭಾಯಿ جو غلط طور طریقے اختیار کرتے ہیں ان کے لیے ہمارا یہ میسیج ہے کہ ان کے اخلاق و تعلیمات پر ہم غور کریں
اور ہمیں اسی کے تحت اپنی زندگیوں کو سنوارنے کی ہم کوشش کریں تو یہ ہمارے لیے دونوں جہاں کے لیے کامیابی ہے. جماعت اسلامی ہند ವತಿಯಿಂದ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ದಾವಣಗೆರೆ ವಿಂಗ್. ಇದರಲ್ಲಿ ಪುರುಷರು, ಮಹಿಳೆಯರು, ಮಕ್ಕಳು, ಯುವಕರು, ಯುವತಿಯರು ಎಲ್ಲ ಸೇರಿಕೊಂಡು ತೀರತ್ ಅಭಿಯಾನವನ್ನು ನಾವು ನಡೆಸ್ತಾ ಇದ್ದೀವಿ. ಸುಮಾರು 23/7/2020 ಇದು ನಡೆಯಲಿದೆ. ಅದರಲ್ಲಿ ಇವತ್ತೊಂದು ದಿನ ನಾವು ಶುಚಿತ್ವವು ಸತ್ಯವಿಶ್ವಾಸದ ಅರ್ಧಾಂಶವಾಗಿದೆ ಎಂಬ ಒಂದು ಪ್ರವಾದಿಯವರ ಮಾತಿನ ಮೂಲಕ ನಾವು ಇವತ್ತು ಈ ಕಾರ್ಯಕ್ರಮವನ್ನು, ಶುಚಿತ್ವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್. ಇದರ ಮೂಲಕ ನೀವು ಜನಸಾಮಾನ್ಯರಲ್ಲಿ ಏನು ಒಂದು ಸಂದೇಶವನ್ನ ನೀವು ಕೊಡಲಿದ್ದೀರಿ? ಹೌದು, ಪ್ರವಾದಿಯವರು ಹೇಳ್ತಾರೆ, ಓ ಅಲ್ಲಾ, ನನ್ನನ್ನು ಅತ್ಯಧಿಕ ಪಶ್ಚಾತ್ತಾಪ ಪಡುವವರಲ್ಲಿ ಮತ್ತು ಅತ್ಯಧಿಕ ಶುಚಿತ್ವವಾಗಿರುವವರಲ್ಲಿ ಸೇರಿಸು ಅಂತ ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಎಲ್ಲರಿಗೆ ಏನು ಮೆಸೇಜ್ ಅನ್ನ ಕೊಡ್ಬೇಕಂತ ಇದ್ದೀವಿ ಅಂದ್ರೆ, ನಮ್ಮನ್ನ ಮತ್ತೆ ನಮ್ಮ ಅಕ್ಕಪಕ್ಕದ ಹಾಗೆ ನಮ್ಮ ಹೃದಯ, ನಮ್ಮ ಎಲ್ಲ ನಮ್ಮ ಕಲ್ಮಶಗಳನ್ನ ದೂರ ಓಡಿಸಿ ಶುಚಿತ್ವವನ್ನ, ಬರೇ ನಾವು ಡ್ರೆಸ್ ಮಾಡ್ಕೊಂಡಾಗ್ಲಿ, ನಮ್ಮ ಇದರಲ್ಲಾಗ್ಲಿ ಅಷ್ಟೇ ಅಲ್ಲ, ನಮ್ಮ ಅಕ್ಕಪಕ್ಕದಲ್ಲಾಗ್ಲಿ, ನಮ್ಮ ಮೈಂಡ್ ಆಗ್ಲಿ, ನಮ್ಮ ಹೃದಯ ಆಗ್ಲಿ ಶುಚಿತ್ವವನ್ನು ಗೊಳಿಸಬೇಕೆಂಬ ಅಂಶವನ್ನು ನಾವು ಸಾರ್ತಾ ಇದ್ದೀವಿ.